ದ್ರೌಪದಿ ಕಾಯ್ದ ಕೋಳಿ ಕೈಯಲ್ಲಿ 75 ಕೊಡ್ತೀನಿ ಈಗ ನನ್ನ ಹೆಂಡತಿ ಮನೆ ನೀನು ಬರುವುದ? ಹೌದು. ನಿನಗೆ ಅಂತ ಕೆಲಸ ಉಂಟಲ್ಲ. ಅದೇ ನಿನ್ನ ಹೆಂಡತಿ ಮನೆಯಲ್ಲಿ ಕೆಲಸ ಇತ್ತು, ಈ ಯಾವ ಹೆಂಡತಿ ಮನೆಗೆ ಅಂತ ಗೊತ್ತಾಗ್ಲಿಲ್ಲ. ನಿಮಗೂ ಸಮಸ್ಯೆ ಆಯ್ತು? ಅದು ಬೇರೆ ಯಾರು ಅಲ್ವಾ ಈಗ ನಮ್ಗಲ್ಲಿ ಸಮಸ್ಯೆ. ಯಾಕಂದ್ರೆ ನಿನಗೆ ಯಾವ ಹೆಂಡತಿ ಮನೆಗೆ ಹೋಗ್ತೇನೆ ನಿನಗೆ ನನಗೆ ಗೊತ್ತಿಲ್ಲ. ಯಾವ ದಾರಿ ಗೊತ್ತುಂಟ? ಹೊರಟ ಮೇಲೆ ಯಾವ ದಾರಿ ಹೋಗ್ತೇವೋ ಹಾಗೆ ಹೋಗ್ತಾ ಇರೋದು. ನೀನು ಯಾವ ದಾರಿ ಹಿಡಿದು ಹೋದ್ರು ಹೆಂಡತಿ ಮನೆಗೆ ಹೋಗುದು. ಹೌದು, ನಾವು ಆಗಲ್ಲ. ನಾವು ಈ ಮಾರ್ಗದಲ್ಲಿ ಹೋಗ್ತಿರುವುದು ಒಂದ್ 2 ದಿನ ಈ ಮಾರ್ಗದಲ್ಲಿ ಹೋದ್ರೆ ಈ ಕಡೆ ನೋಡಿದವರೆಲ್ಲ ಹೇಳ್ತಾರೆ, ಈ ಪುಣ್ಯಾತ್ಮ ಈ ಬದಿ ಜೋರ್ ತಿರುಗು ಶುರು ಮಾಡ್ದೆ. ಈಗ ತಿರುಗಾಟ ಮಾಡುದು ಬಹಳ ಹೆದರಿಕೆಯ. ನೀನು ಯಾಕಾಗಿ ಹೋಗ್ತಿ ಎನ್ನುವ ಪ್ರಶ್ನೆ ಇಲ್ಲ. ಒಟ್ಟಿನಲ್ಲಿ ನೀ ಮಾರ್ಗ ಬದಲಾಯಿಸಿದ್ರೆ ಅಪಾಯ. ಅದು ಅಪಾಯ. ಹೌದು, ಅದಕ್ಕೆ ನೀನೀಗ ಹೊರಟದ್ದು ಸತ್ಯಭಾಮನ ಮನೆಯಲ್ಲಿ. ಸತ್ಯಭಾಮನ ಮನೆಯಲ್ಲಿ? ಹಾ, ಅಲ್ಲ ಯಾಕೆ ಹೊರಟಿದ್ದೆ? ನಾನು ಹೆಂಡತಿ ನೋಡೋದಕ್ಕಾಗಿ. ಹೌದಾ? ಹೌದು, ಎಲ್ಲ ಬರ್ತೇನೆ. ಮನೀಲ ನನ್ನ ಹೆಂಡತಿ ಮನೆಗೆ ನಾನು ಹೋಗ್ಬೇಕು, ನೀನ್ ಅಂತ ಬರುವುದು. ನಿನ್ ವಿಷಯ ಗೊತ್ತಿಲ್ಲ. ಏನು? ನೀನ್ ನಿನಗ್ ಮದ್ವೆ ಆಯ್ತು ಹೋದ ಅಷ್ಟು. ನನಗ್ ಮದ್ವೆ ಆಗ್ಲಿಲ್ಲ ಎನ್ನುವ ಕಾರಣಕ್ಕಾಗಿ ನೀನ್ ನೋಡಿದ ಹುಡುಗಿಯ ನನ್ನ ಮದ್ವೆ ಮಾಡಿಸಿದ್ದಲ್ವಲ್ಲ? ನಾನ್ ನೋಡಿದ ಹುಡುಗಿಯನ್ನು ನಿನಗ್ ಮದ್ವೆ ಮಾಡ್ತ. ನೀನ್ ಅಂತಲ್ಲ ಹೇಳ್ಬೇಡ ಮಾರಾಯ. ನೀನು ಹೆಣ್ಣು ಸಿಗಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ದುಃಖಕ್ಕೊಳಗಾದಾಗ ನಾನು ಹುಡುಕಿ ತಂದ ಹೆಣ್ಣನ್ನ ನೀನು ಮದ್ವೆ ಆದ. ಮದ್ವೆ ಆದ್ರೆ ಏನ್ ಮಾಡುವ? ಪ್ರಥಮ ರಾತ್ರಿ ಮನೆ ಬಿಟ್ಲು. ಇದು ಬಹಳ ಕಷ್ಟ ಆಯ್ತು. ಆದ್ರೆ ಅವಳು ಎಲ್ಲಿ ಹೋದ್ಲಂತ ಗೊತ್ತಾಗ್ಲಿಲ್ಲ. ಹುಡುಕಿ ಹುಡುಕಿ ಸಾಕಾಯ್ತು. ಆದ್ರೆ ಈಗ ಗೊತ್ತಾಯ್ತು ನನಗೆ. ಏನು? ನನ್ನ ಹೆಂಡತಿನ ನಿನ್ನ ಹೆಂಡತಿ ಇಟ್ಕೊಂಡಿದ್ದಾಳಂತ. ನಿನ್ನ ಕರ್ಮ ನಿನ್ನದು ಎಂತ ಹೇಳುವುದರಿ? ಹೇಳಿದ್ರು ನನ್ನ ಹೆಂಡತಿಗೆ ಇನ್ನು ಅಂತ ಪರಿಸ್ಥಿತಿ ಬರ್ಲಿಲ್ಲ. ಏನು ಯಾರು ಹೇಳಿದ್ದೆ? ಎಂತದ್ದು ಈಗ ನೀ ನನ್ನ ಇಟ್ಕೊಳ್ಳಿಲ್ವಾ? ಇಟ್ಕೊಂಡಿದ್ದೇನೆ. ಯಾಕೆ? ಕೆಲಸಕ್ಕಾಗಿ ಒತ್ತಿನಲ್ಲಿ ಇಟ್ಕೊಂಡಿದ್ದೇನೆ. ನಾನದೇ ಅಂತ ಹೇಳಿದ್ದೆ. ನೀನು ಕೆಲಸಕ್ಕಾಗಿ ಇಟ್ಕೊಂಡಿದ್ದಾಳೆ ಅಂತ ಹೇಳೋದಕ್ಕೆ ನಿನ್ನ ನಾಲಿಗೆ ಎತ್ತು ಮೆಟ್ಟಿದ್ಯಾ? ಓ, ಕೆಲಸಕ್ಕಾಗಿ ಅದೇ ಹೇಳ್ಬೇಕು. ಅದೇ ಹೇಳ್ಬೇಕು, ಕೆಲಸಕ್ಕಾಗಿ ಇಟ್ಕೊಂಡಿದ್ದಾಳೆ. ಈಗ ನನ್ನ ಹೆಂಡತಿ ಮನೆಯಲ್ಲಿ ಇಲ್ವಾ? ಏನು ಮಾಡು, ಪ್ರಥಮ ರಾತ್ರಿಯೇ ಮನೆ ಬಿಟ್ಟವಳು. ಅಲ್ಲ, ಅಂತ ಘಟನೆ ಏನ್ ನಡೀತಾವ? ಅವತ್ತು ಮದುವೆ ಆಯ್ತಾ? ಮದುವೆಯಲ್ಲಿ ಓಡಾಟ ಮಾಡಿದ್ದು ನನಗೂ ಆಯಾಸ ಆಯ್ತು. ಹೌದಪ್ಪ, ಪ್ರಥಮ ರಾತ್ರಿ ದಿವಸ ಕೋಣೆಗೆ ಹೋದೆ. ಹಾಲು ಅರ್ಧ ಕುಡ್ದು ಹಾಗಾದ್ರೆ ಅವಳು ಬರ್ತಾಳೆ ಬರ್ತಾಳೆ ಅಂತ ಕಾಯ್ತಿದ್ದೆ. ನನಗಲ್ಲೇ ಕಣ್ಣು ಮುಚ್ಚಿ ಹೋಯ್ತು. ಹೌದಾ? ನನ್ ಕಣ್ಣು ಮುಚ್ಚಿದ್ ನನಗ್ ಗೊತ್ತಾಗ್ಲಿಲ್ಲ. ಆಮೇಲೆ ಯಾರೋ ಕಾಲು ಮುಟ್ಟಿದ ಅನುಭವ. ಹೆಂಡತಿ ಬಂದಿರ್ಬೇಕು. ಹುಷಾ, ನಾನು ಹೇಳ್ತಿದ್ದೆ, ನಾನು ಹೆಂಡತಿ ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರಂತ. ನಾನು ಎದ್ದು ಬಾ ಅಂತ ಒಪ್ಕೊಂಡೆ. ಒಪ್ಕೊಳ್ಬೇಕು ಅನ್ನೋಟ್ರಲ್ಲಿ ಗೊತ್ತಾಗಿದ್ದು ನಾನು ಹೆಂಡತಿ ಅಲ್ಲ, ನಮ್ಮ ಪಕ್ಕದ ಮನೆ ಮಾಡಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಬಂದು ಬಿಡ್ಬೇಕು ಅನ್ನೋಟ್ರಲ್ಲಿ ಅದು ಓಡಿ ಹೋಯ್ತು. ಹೌದಾ? ಇಡ, ಈಗಲೇ ಇನ್ನು ಸ್ವಲ್ಪ ಹೊತ್ತಾದ್ರು ಬಂದೇ ಬರ್ತದೆ. ಎಲ್ಲಿ ಹೋಗ್ತದೆ ಅಂತ ಮತ್ತೆ ಹಾಗೆ ಮಲಗಿದೆ. ಮತ್ತೆ ನಿದ್ದೆ ಬಂತು. ಮತ್ತೆ ಕಾಲು ಮುಟ್ಟಿದ್ದಾನೆ. ನಿನ್ನ ಆಲೋಚನೆ ಸರಿ ಉಂಟು. ಇದು ಬಹುಶಃ ಬೇರೆ ಯಾರು ಅಲ್ಲ, ಆ ಪಕ್ಕದ ಮನೆ ಮೊಳಗಕ್ಕೆ ಮೊಳಗಕ್ಕೆ ಅದೇ ಅದೇ ಬಂತು ಅಂತ ಎತ್ತಿ ಕೈ ಒಂದು ಬಿಟ್ಟೆ. ಸರಿ, ಕೂಗಿರ್ಬೇಕು. ನಿಮ್ ಪಕ್ಕದ ಮನೆ ಬೇಕು ಮಾತಾಡ್ತದನ? ನನಗೆ ಗೊತ್ತಿಲ್ಲ. ನಾನು ಇದು ಯಾರಂತ ಎದ್ದು ನೋಡ್ತೇನೆ. ನಮ್ಮನೆ ಮಾಡ್ಬೇಕಲ್ಲ. ಮತ್ತೆ ಅದು ನನ್ನ ಹೆಂಡತಿ. ಆಮೇಲೆ ಸಮಾಧಾನ ಮಾಡ್ಬೇಕು. ಎಂತ ಸಮಾಧಾನ ಮಾಡ್ಲಿಕ್ಕೆ? ಮನೇಲಿ ಇದ್ರಲ್ಲೂ ಸಮಾಧಾನ ಮಾಡುದು. ಆವತ್ತೆ ಪಿಡಿಕೆ ಕಡ್ಕೊಂಡು ಹೊಟ್ಟೆ ಹೋದ್ಲು. ಹೋದವಳು ನಿನ್ನ ಹೆಂಡತಿ ಜೊತೆಯಲ್ಲಿದ್ದಾರೆ ಈಗ. ಓ, ಕೆಲಸಕ್ಕಾಗಿ ಇಟ್ಟುಕೊಂಡಿದ್ದಾರೆ. ಹೌದು. ಹಾಗಾಗಿ ನನ್ನೊಟ್ಟಿಗೆ ನೀನು ಬಂದದ್ದೆ ಹೌದು ಅಂತ ಆದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗ್ತದೆ. ತಡ ಮಾಡುದು ಯಾಕೆ? ಅದಕ್ಕೆ